ನಿಮ್ಮ ಮತ ಯಾರಿಗೆ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಾವಣಗೆರೆಯಲ್ಲಿ ಹೊನ್ನಾಳಿ ಹೊನ್ನಾಳಿಂದ್ರೆ ನೆನಪಾಗುವಂತದ್ದು ಎಂಪಿ ರೇಣುಕಾಚಾರ್ಯ ರೇಣುಕಾಚಾರ್ಯ ಅವರು ಜನರ ಜೊತೆಗೆ ಹೆಚ್ಚು ಒಡನಾಟದಲ್ಲಿದ್ದಾರೆ ಅಭಿವೃದ್ಧಿ ವಿಚಾರಗಳಲ್ಲಿ ಮುಂದಿದ್ದಾರೆ ಏನು ನೀರು ಮಳೆ ಹೆಚ್ಚಾಗಿ ಜನ ಏನು ಪ್ರವಾಹಕ್ಕೆ ಸಿಕ್ಕಾಗ ಒಂದಷ್ಟು ಸಮಸ್ಯೆಗಳಾದಾಗ ಜನರ ಜೊತೆ ನಿಂತುಕೊಂಡ್ರು ಅನ್ನುವಂತದ್ದು ಕೊರೋನಾ ಸಂದರ್ಭದಲ್ಲಂತೂ ಇವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಶಂಸೆ ವ್ಯಕ್ತ ಆಯಿತು ಆದರೆ ಎಲ್ಲ ರೀತಿಯಲ್ಲೂ ಜನರ ಜೊತೆಗೆ ಇರುವಂತ ರೇಣುಕಾಚಾರ್ಯ ಅವರು ಗೆಲ್ತಾರ ಅಂದ್ರೆ ಡಿವಿ ಶಾಂತನಗೌಡ ಅವರ ಬಗ್ಗೆ ಕಾಂಗ್ರೆಸ್ ನವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ಕಾಣಿಸ್ತಾ ಇದೆ ನಾವು ಹೇಳ್ತೀವಿ ಎಂಪಿ ರೇಣುಕಾಚಾರ್ಯ ಜನರ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಸ್ಥಳೀಯ ಕ್ಷೇತ್ರದಲ್ಲಿ ತನ್ನ ಮನೆಗೆ ಬಂದವರು ಎಲ್ಲರಿಗೂ ಕೂಡ ಊಟ ಕೊಟ್ಟು ಕಳಿಸ್ತಾರೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಯಾರೋ ಕಷ್ಟ ಅಂತ ಅಂದವರಿಗೆ ಹಣ ಕೊಡ್ತಾರೆ ಎಲ್ಲರಿಗೂ ಮಿಡಿತಾ ಇದ್ದಾರೆ ಮಾತಲ್ಲೇನೋ ಒಂದಷ್ಟು ಕಾಂಟ್ರೋವರ್ಸಿಗಳನ್ನು ಮಾಡ್ಕೊತಾರೆ ಅದೆಲ್ಲ ಇದೆ ಆದರೆ ಡಿವಿ ಶಾಂತನಗೌಡ ಕಾಂಗ್ರೆಸ್ ಇಂದ ಒಂಚೂರು ಮುಂದಿದ್ದಾರೆ ಇವರಿಗಿಂತ ಅವರು ಬಂದ್ರೆ ಚೆನ್ನಾಗಿರುತ್ತೆ ಎಂಪಿ ರೇಣುಕಾಚಾರ್ಯ ಅಭಿವೃದ್ಧಿ ಮಾಡಿದ್ದಾರೆ ತೊಂದರೆ ಇಲ್ಲ ಆದರೆ ಅವರೆಲ್ಲ ಒಂಚೂರು ಜಾಸ್ತಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಜನರಿಗೆ ಇದೆ ಇದು ನಿಜಕ್ಕೂ ಹೊನ್ನಾಳಿ ವಿಶೇಷ ಕ್ಷೇತ್ರ ಅಂತ ಹೇಳಬಹುದು ಹಾಗಾದ್ರೆ ಏನು ಭರವಸೆ ಕೊಟ್ಟಿದ್ರು ರೇಣುಕಾಚಾರ್ಯ ಈಡೇರಿಸಿದಾರ ಏನೇನೆಲ್ಲ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ ಅನ್ನೋದನ್ನ ನಾವು ನೋಡ್ತೀವಿ ಯಾಕೆಂದ್ರೆ ಒನ್ ಇಂಡಿಯಾ ಕನ್ನಡ ಏನಿದ್ರು ನಿಮ್ಮ ಮತ ಅಭಿವೃದ್ಧಿಗೆ ಅಂತ ಹೇಳುತ್ತೆ ಅಭಿವೃದ್ಧಿಗೆ ಮತ ಕೊಡೋದಾದ್ರೆ ಏನೇನು ಭರವಸೆ ಇತ್ತು ಈಡೇರಿಸಿದಾರ ಮುಂದೆ ನಿರೀಕ್ಷೆ ಏನಿದೆ ಹೆಚ್ಚಿನ ಅನುದಾನ ತಂದು ಕ್ಷೇತ್ರದನ್ನ ಅಭಿವೃದ್ಧಿ ಮಾಡ್ತೀನಿ ಕ್ಷೇತ್ರವನ್ನ ಅಂತ ಪ್ರವಾಹದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಗ್ರಾಮಗಳಿಗೆ ಶಾಶ್ವತ ಪರಿಹಾರವನ್ನು ಕೊಡಿಸ್ತೀನಿ ಜನರುಗಳಿಗೆ ಅಂತ ಹೇಳಿ ಇನ್ನ ಬ್ರಿಡ್ಜ್ ನಿರ್ಮಾಣ ಮೂಲಭೂತ ಸೌಕರ್ಯ ಎಲ್ಲ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರು ಕೊರೋನಾ ವೇಳೆ ಜನರ ಜೊತೆ ಹಾಗೂ ಸ್ಥಳೀಯ ನಾಯಕರನ್ನ ಚೆನ್ನಾಗಿ ಇಟ್ಕೊಂಡು ಸ್ಥಳೀಯ ಮುಖಂಡರ ಜೊತೆ ಚೆನ್ನಾಗಿ ಇಟ್ಕೊಂಡು ಜನರ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡು ರಾತ್ರಿ ಹಗಲು ಅಂತ ಕೆಲಸ ಮಾಡಿದ್ರು ಮಳೆಗಾಲದ ವೇಳೆ ಕಾಲಿಗೆ ಚಕ್ರ ಕಟ್ಕೊಂಡು ದುಡಿದಿದ್ದಾರೆ ಅನುದಾನ ತಂದಿದ್ದಾರೆ ನ್ಯಾಮತಿ ಹೊನ್ನಾಳಿ ಅಭಿವೃದ್ಧಿಯಾಗಿದೆ ತುಂಬಾ ಆಕ್ಟಿವ್ ಆಗಿದ್ದಾರೆ ಆದರೆ ಇನ್ನೂ ಒಂದಷ್ಟು ಸಮಸ್ಯೆಗಳಿದೆ ಗ್ರಾಮಗಳಲ್ಲಿ ಮಳೆ ಬಂದ್ರೆ ನಿರಂತರ ಪ್ರವಾಹ ಆಗುತ್ತೆ ಇದನ್ನ ತಡೆಯೋದಕ್ಕೆ ಏನಾದ್ರು ಮಾಡ್ತಾರಾ ಗ್ರಾಮೀಣ ಭಾಗದಲ್ಲಿ ಇನ್ನೂ ದುರಸ್ತಿಯಾಗದಂತ ರಸ್ತೆಗಳು ಬಹಳ ಇದಾವೆ ಹೊನ್ನಾಳಿಯಲ್ಲಿ 3 ವರ್ಷಗಳಿಂದ ರೈತರು ನಷ್ಟದಲ್ಲಿದ್ದಾರೆ ಈ ರೈತರಿಗೆ ಏನಾದರೂ ಒಂದು ಶಕ್ತಿ ತುಂಬತಾರಾ ತೀವ್ರ ಸಮಸ್ಯೆ ರೈತರ ಬದುಕು ಇಲ್ಲಿ ಹೊನ್ನಾಳಿಯಲ್ಲಿ ಬಹಳ ಸಮಸ್ಯೆಯಲ್ಲಿದೆ ಸೊ ಹಾಗಾಗಿ ಸದ್ಯ ಕಾಂಗ್ರೆಸ್ನ ಡಿಬಿ ಶಾಂತನಗೌಡ ಅವರ ಬಗ್ಗೆ ಒಲವು ಜಾಸ್ತಿ ಇದೆ ಇನ್ನು ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ ಬಿ ಮಂಜಪ್ಪ ಅವರನ್ನು ಕೂಡ ಈ ಬಾರಿ ಕಾಂಗ್ರೆಸ್ ಏನಾದ್ರು ಅಭ್ಯರ್ಥಿ ಮಾಡುವಂತ ಚಾನ್ಸ್ ಇದೆಯಾ ಗೊತ್ತಿಲ್ಲ ಡಿ ಬಿ ಶಾಂತನಗೌಡ ಮುಂಚೂಣಿಯಲ್ಲಿದ್ದಾರೆ ಸ್ಪರ್ಧೆಯಲ್ಲಿ ಬಹುಶಃ ಈ ಬಾರಿ ಎಂ ಪಿ ರೇಣುಕಾಚಾರ್ಯ ಸಾಕಷ್ಟು ಪ್ರಬಲ ಪೈಪೋಟಿನ ಎದುರಿಸಬೇಕಾಗುತ್ತೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಗೆಲುವು ಯಾರ್ದಾಗುತ್ತೆ ಅಂತ ಯಾಕೆಂದ್ರೆ ಇಬ್ರು 50-50 ಅನ್ನೋಷ್ಟು ಮಟ್ಟಿಗೆ ಜನರ ಒಲವು ಆಗಿದೆ ಇದು ಹೊನ್ನಾಳಿ ಕ್ಷೇತ್ರದ ನಿಮ್ಮ ಮತ ಯಾರಿಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ನಮಗೆ ಹೇಳಿ ಇದು ನಮ್ಮ ಲೆಕ್ಕಾಚಾರ ಹೊನ್ನಾಳಿ ಕ್ಷೇತ್ರ